ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 917 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ನಾಪ್ ಡ್ರ್ಯಾಗನ್ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಪ್ರೊಸೆಸರ್ ನಾವು ಲಾಂಚ್ ಮಾಡಿದ್ದಾರೆ, ಸ್ನಾಪ್ ಡ್ರ್ಯಾಗನ್ 4S Gen 2 ಅಂತೇಳಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗಾಗಲೇ ನಮಗೆ ಸ್ನಾಪ್ ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಇತ್ತು. ಅದೇ ಪ್ರೊಸೆಸರ್ ಅಲ್ಲಿ ಒಂದು ಸ್ವಲ್ಪ ಕ್ಲಾಕಿಂಗ್ ಸ್ಪೀಡ್ ಜಾಸ್ತಿ ಮಾಡಿ ಈ ಒಂದು ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಇವರೇನು ಹೇಳ್ತಿದ್ದಾರೆ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಎಂಟ್ರಿ ಲೆವೆಲ್ ಮೊಬೈಲ್ಸ್ ಏನಿರತ್ತಲ್ಲ 10,000, 11,000, 12,000, ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗೋ ಮೊಬೈಲ್ಸ್ ಅಲ್ಲಿ ಈ ಪ್ರೊಸೆಸರ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾಪ್ಡ್ರ್ಯಾಗನ್ ಕಂಪ್ನಿಯವರು ಹೇಳ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನಾಪ್ಡ್ರ್ಯಾಗನ್ 4 Gen 2 ಹಾಗೆ ಬಂದ್ಬಿಟ್ಟು ಸ್ನಾಪ್ಡ್ರ್ಯಾಗನ್ 4S Gen 2 ಎರಡು ಪ್ರೊಸೆಸರ್ ಕೂಡ ಆರ್ಕಿಟೆಕ್ಚರ್ ಎರಡು ಕೂಡ ಪಕ್ಕ ಇಟ್ಟಿದೀವಿ ಅಂದ್ರೆ ಏನು ಕೂಡ ನಿಮಗೆ ಚೇಂಜಸ್ ಇರೋದಿಲ್ಲ. ಸಿಪಿಯು, ಜಿಪಿಯು ಎಲ್ಲನೂ ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಜಸ್ಟ್ ನಿಮಗೆ ಒಂದ್ ಸ್ವಲ್ಪ ಕ್ಲಾಕಿಂಗ್ ಸ್ಪೀಡ್ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗೇಮ್ಸ್ ಆಡ್ಬೇಕಾದ್ರೆ ನಿಮಗೆ ಒಂದ್ ಸ್ವಲ್ಪ ಎಫಿಷಿಯನ್ಸಿ ಇರುತ್ತೆ. ಹಳೆ ಪ್ರೊಸೆಸರ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಪ್ರೊಸೆಸರ್ ಅಲ್ಲಿ ಒಂದ್ ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಬಿಟ್ರೆ ಮೇಜರ್ ಆಗಿ ಚೇಂಜಸ್ ಇವರೇನು ಕೂಡ ಮಾಡಿಲ್ಲ. ಎಂಟ್ರಿ ಲೆವೆಲ್ ಮೊಬೈಲ್ಸ್ ಅಲ್ಲಿ ಈ ಒಂದು ಪ್ರೊಸೆಸರ್ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಜನ 5G ಮೊಬೈಲ್ಸ್ ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇನ್ನ ಒಂದ್ ಸ್ವಲ್ಪ ಬೆಟರ್ ಆಗಿ ಇವರು ಇಂಪ್ರೂವ್ಮೆಂಟ್ಸ್ ಮಾಡಿ ಇನ್ನ ಒಂದು ಪ್ರೊಸೆಸರ್ ನ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇವಾಗ ಎಲ್ಲಾ ಕಂಪ್ನಿಯವರು ಕೂಡ ಅದೇ ರೀತಿ ಮಾಡ್ತಾ ಇದಾರೆ. ಮೀಡಿಯಾ ಟೆಕ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಸ್ನಾಪ್ಡ್ರ್ಯಾಗನ್, ಇವರೆಲ್ಲರೂ ಕೂಡ ಹಿಂಗೆ ಮಾಡ್ತಾ ಇದಾರೆ. ಸಣ್ಣ ಪುಟ್ಟ ಕ್ಲಾಕಿಂಗ್ ಸ್ಪೀಡ್ ಜಾಸ್ತಿ ಮಾಡ್ಬಿಟ್ಟು ಒಂದು ಹೊಸ ಪ್ರೊಸೆಸರ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ತಾರೆ. ಪಾಪ ಜನನು ಕೂಡ ಅದೇ ರೀತಿ ಅನ್ಕೊಂತಾರೆ, ಇದು ಬಂದ್ಬಿಟ್ಟು ಹೊಸ ಪ್ರೊಸೆಸರ್ ಅಲ್ಲ, ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಕೂಡ ಅದೇ ರೀತಿ ಅನ್ಕೊಂತಾರೆ. ಆದ್ರೆ ರಿಯಾಲಿಟಿಯಲ್ಲಿ ನೋಡ್ಕೊಂಡ್ರೆ ಲೈಟ್ ಆಗಿ ಕ್ಲಾಕಿಂಗ್ ಸ್ಪೀಡ್ ಜಾಸ್ತಿ ಮಾಡ್ಬಿಟ್ಟು ಈ ಒಂದು ಪ್ರೊಸೆಸರ್ ನ ಲಾಂಚ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ ಜಿಯೋ ಕಂಪ್ನಿಯವರು ಒಂದು ಬಂಪರ್ ಆಫರ್ ನ ರಿಲೀಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಏರ್ ಫೈಬರ್ ಗೆ ಸಂಬಂಧಪಟ್ಟಿದ್ದು. ಫ್ರೀಡಮ್ ಆಫರ್ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗಾಗಲೇ ನಾನು ಏರ್ ಫೈಬರ್ ಯೂಸ್ ಮಾಡ್ತಿದ್ದೀನಿ ಇಬ್ರು ಅಂದ್ರೆ ಇದು ನಿಮಗೆ ಯೂಸ್ ಆಗೋದಿಲ್ಲ. ಯಾರು ಹೊಸದಾಗಿ ಕನೆಕ್ಷನ್ ತಗೊಂತಾರಲ್ಲ ಅವ್ರಿಗೆ ಇದು ಯೂಸ್ ಆಗುತ್ತೆ. 2121 ಈ ಒಂದು ಪ್ಲಾನ್ ನ ನೀವು ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಏರ್ ಫೈಬರ್ ಗೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ ಏನಿರುತ್ತಲ್ಲ ಅದೆಲ್ಲನೂ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಹಾಗೆ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಕೂಡ ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಅನ್ಲಿಮಿಟೆಡ್ 5G ಇಂಟರ್ನೆಟ್ ನ ನೀವು ಯೂಸ್ ಮಾಡ್ಕೋಬಹುದು. 13 ಹೆಚ್ಚು OTT ಆಪ್ಸ್ ನ ಕೊಡ್ತಾರೆ. ಹಾಗೆ ಬಂದ್ಬಿಟ್ಟು 800+ TV ಚಾನಲ್ಸ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಹೇಳ್ತಿದ್ದಾರೆ. ಯಾರಾದ್ರೂ ಹೊಸದಾಗಿ ಕನೆಕ್ಷನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. August 15 ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಅಷ್ಟೊಳಗಡೆ ನೀವು ಈ ಒಂದು ಆಫರ್ ನ ಯೂಸ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ನಿಮಗೆ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾರಾದ್ರೂ ಹೊಸ ಕನೆಕ್ಷನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ಮಾತ್ರ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಮೊಬೈಲ್ಸ್ ಯೂಸ್ ಮಾಡ್ತಿದ್ದೀರಾ, ಹಾಗಾದ್ರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಒನ್ ಪ್ಲಸ್ ಮೊಬೈಲ್ಸ್ ಅಂತ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಏನ್ ನೆನಪಾಗುತ್ತೆ, ಗ್ರೀನ್ ಲೈನ್ ಇಶ್ಯೂ ಅಂತಾನೆ ಹೇಳ್ಬೋದು. ಪಾಪ ತುಂಬಾ ಜನರಿಗೆ ಈ ಒಂದು ಗ್ರೀನ್ ಲೈನ್ ಇಶ್ಯೂ ಬಂದಿತ್ತು. ಅಪ್ಡೇಟ್ ಮಾಡ್ಕೊಂಡಿದ್ರು, ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಲೈನ್ಸ್ ಆದ್ರೆ ಬಂದಿತ್ತು. ಈ ಒಂದು ಲೈನ್ಸ್ ಏನಂದ್ರೂ ಕೂಡ ಹೋಗೋದಿಲ್ಲ, ಮತ್ತೆ ನಾವು ಹೊಸ ಡಿಸ್ಪ್ಲೇ ಹಾಕ್ಸ್ಬೇಕಾಗತ್ತೆ. ಹೊಸ ಡಿಸ್ಪ್ಲೇ ಹಾಕ್ಸ್ಬೇಕಂದ್ರು ಕೂಡ ತುಂಬಾ ದುಡ್ಡು ಖರ್ಚಾಗತ್ತೆ ಅಂತಾನೆ ಹೇಳ್ಬೋದು. ಅವಾಗ ಒನ್ ಪ್ಲಸ್ ಕಂಪ್ನಿಯವರು ರಿಯಾಕ್ಟ್ ಆಗಿದ್ರು. ಒನ್ ಪ್ಲಸ್ ಕಂಪ್ನಿಯವರು ಏನ್ ಹೇಳಿದ್ರು ಅಂದ್ರೆ ಒನ್ ಪ್ಲಸ್ 8 ಪ್ರೋ, ಒನ್ ಪ್ಲಸ್ 8T, ಒನ್ ಪ್ಲಸ್ 9 ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್ 9R ಈ ಮೊಬೈಲ್ಸ್ ಯಾರು ಯೂಸ್ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಕೂಡ ನಾವು ಫ್ರೀ ಆಗಿ ಡಿಸ್ಪ್ಲೇ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಕಂಪ್ನಿಯವರು ಹೇಳಿದ್ರು. ಇವಾಗ ಇನ್ನ ಒಂದು ಆಫರ್ ನ ರಿಲೀಸ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಇವಾಗ ನಾನೇನು ಮೊಬೈಲ್ ಹೆಸರು ಹೇಳೋದ್ನಲ್ಲ, ಈ ಒಂದು ಮೊಬೈಲ್ಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಮೊಬೈಲ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ಮತ್ತೆ ಒಂದು ಹೊಸ ಡಿಸ್ಪ್ಲೇ ಹಾಕ್ಸ್ಬೋದು. ಅದು ಕೂಡ ಹೊಸ ಟೆಕ್ನಾಲಜಿ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಇವಾಗಿರೋ ಡಿಸ್ಪ್ಲೇ ಅಲ್ಲ, ನಿಮಗೆ ಇನ್ನ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ನಿಮಗೆ ಕಲರ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ವಿವಿಡ್ ಕಲರ್ಸ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಳೆ ಡಿಸ್ಪ್ಲೇಗೆ ಕಂಪೇರ್ ಮಾಡಿದ್ರೆ ಈ ಒಂದು ಡಿಸ್ಪ್ಲೇ ನಿಮಗೆ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಅಷ್ಟೇ ಈಸಿಯಾಗಿ ನಿಮಗೆ ಗ್ರೀನ್ ಲೈನ್ ಇಶ್ಯೂಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಕಂಪ್ನಿಯವರು ಹೇಳ್ತಿದ್ದಾರೆ. ಈ ಒಂದು ಮೊಬೈಲ್ಸ್ ನ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ ಒನ್ ಪ್ಲಸ್ 8 ಪ್ರೋ, ಒನ್ ಪ್ಲಸ್ 8T, ಒನ್ ಪ್ಲಸ್ 9, 9R ಈ ಒಂದು ಮೊಬೈಲ್ಸ್ ನ ನೀವು ಯೂಸ್ ಮಾಡ್ತಾ ಇದ್ರೆ ಸರ್ವಿಸ್ ಸೆಂಟರ್ ಹೋಗಿದ್ದೀರಾ ಅಂದ್ರೆ ಫ್ರೀ ಆಗಿ ನಿಮಗೆ ಡಿಸ್ಪ್ಲೇ ಹಾಕಿ ಕೊಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಯವರು ಐಫೋನ್ಸ್ ಗೆ iOS 18.1 ಡೆವಲಪರ್ ಬೀಟಾನ ರೋಲ್ ಔಟ್ ಮಾಡಿದ್ದಾರೆ. ಬೀಟಾ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಅಪ್ಡೇಟ್ ಬರುತ್ತೆ. ನೆಕ್ಸ್ಟ್ ನಮಗೆಲ್ಲರಿಗೂ ಕೂಡ ಸ್ಟೇಬಲ್ ಅಪ್ಡೇಟ್ ಬರುತ್ತೆ. ಈ ಒಂದು ಅಪ್ಡೇಟ್ ಅಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಾಲ್ ರೆಕಾರ್ಡಿಂಗ್ ಕೂಡ ರೋಲ್ ಔಟ್ ಮಾಡಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ iOS 18 ಅಲ್ಲಿ ಈ ಅಪ್ಡೇಟ್ ಇರೋದಿಲ್ಲ, ನಿಧಾನಕ್ಕೆ ರೋಲ್ ಔಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ರಿಪೋರ್ಟ್ಸ್ ಇತ್ತು. ಆದ್ರೆ ಇವ್ರು ಇವಾಗ ರಿಲೀಸ್ ಮಾಡಿರೋ ಅಪ್ಡೇಟ್ ಅಲ್ಲಿ ನೋಡ್ಕೊಂಡ್ರೆ ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನೋಟ್ಸ್ ಆಪ್ಗೂ
ಬೀಟಾ ಅಪ್ಡೇಟ್ನ ಟ್ರೈ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಬೀಟಾ ಅಪ್ಡೇಟಲ್ಲಿ ವಿಪರೀತ ಬಾಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ನಾವೊಂದು ಬಾಕ್ಸ್ನ ನೀವು ಕೂಡ ಹ್ಯಾಂಡಲ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ಸುಮ್ಮನೆ ನಿಮ್ಮ ಮೊಬೈಲ್ನ ನೀವು ಹಾಳು ಮಾಡ್ಕೊತೀರಾ. ಇನ್ನೊಂದು ಸ್ವಲ್ಪ ತಿಂಗಳು ವೆಯ್ಟ್ ಮಾಡಿ, ನಿಮಗೆ ಸ್ಟೇಬಲ್ ಅಪ್ಡೇಟ್ ಬರುತ್ತೆ. ಸ್ಟೇಬಲ್ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಮೇಜರ್ ಆಗಿ ಏನು ಕೂಡ ಪ್ರಾಬ್ಲಮ್ ಇರಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ, ಜಿಯೋ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ, ಜಿಯೋ ಭಾರತ್ J1 ಅಂತೇಳಿ. ಇದು ಬಂದ್ಬಿಟ್ಟು ಒಂದು ಕೀಪ್ಯಾಡ್ ಮೊಬೈಲ್, ಕಮ್ಮಿ ಪ್ರೈಸಿಗೆ ಸಿಗುತ್ತೆ, 1800 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಜಿಯೋ ಸಿನಿಮಾ, ಜಿಯೋ ಟಿವಿ, ಹಾಗೆ ಬಂದ್ಬಿಟ್ಟು ಜಿಯೋ ಪೇನು ಕೂಡ ಇರುತ್ತೆ. ಈ ಒಂದು ಮೊಬೈಲ್ನ ನೀವು ಯೂಸ್ ಮಾಡಿ UPI ಪೇಮೆಂಟ್ಸ್ ಕೂಡ ಮಾಡ್ಬೋದು. ಜಿಯೋ ಕಂಪ್ನಿಯವ್ರದ್ದು ಈಗಾಗಲೇ ತುಂಬಾ ಕೀಪ್ಯಾಡ್ ಮೊಬೈಲ್ಸ್ ಇದೆ, ಆ ಎಲ್ಲಾ ಮೊಬೈಲ್ಸ್ ಅಲ್ಲೂ ಕೂಡ ನೀವು ಜಿಯೋ ಪೇ ಯೂಸ್ ಮಾಡಿಬಿಟ್ಟು ಈಸಿಯಾಗಿ ಪೇಮೆಂಟ್ಸ್ ಆದರೆ ಮಾಡ್ಬೋದು. ಈ ಮೊಬೈಲ್ ಅಲ್ಲೂ ಕೂಡ ನಿಮಗೆ UPI ಪೇಮೆಂಟ್ ಸಿಸ್ಟಮ್ ಇದೆ ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಹೇಳ್ತಿದ್ದಾರೆ. ಯಾರಾದರೂ ಮನೆಗೆ ವಯಸ್ಸಾಗಿರೋರಿಗೆ ಒಂದು ಕೀಪ್ಯಾಡ್ ಮೊಬೈಲ್ ಕೊಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಕೀಪ್ಯಾಡ್ ಮೊಬೈಲ್ ನಿಮಗೆ 2000 ಒಳಗಡೆ ಸಿಗುತ್ತೆ, 1800 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ Realme 13 ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ ಇವರು 2 ಮೊಬೈಲ್ಸ್ನ ಲಾಂಚ್ ಮಾಡಿದ್ದಾರೆ, Realme 13 Pro 13 Pro Plus ಅಂತೇಳಿ. ಈ ಮೊಬೈಲ್ಸ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎರಡು ಮೊಬೈಲ್ದು ಕೂಡ ಸ್ಪೆಸಿಫಿಕೇಶನ್ಸ್ 95% ಸೇಮ್ ಇರುತ್ತೆ. ಜಸ್ಟ್ ನಿಮಗೆ ಕ್ಯಾಮ್ರಾದಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ, ಫಸ್ಟ್ಲಿ ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು. ಇವಾಗ ನಿಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಯುನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ನಿಮಗೆ ಲೆದರ್ ಇಂದನೂ ಕೂಡ ಬರುತ್ತೆ, ಹಾಗೆ ಬಂದ್ಬಿಟ್ಟು ಒಂದು ಹೊಸ ಮೆಟೀರಿಯಲ್ ಇಂದನೂ ಕೂಡ ಬರುತ್ತೆ. ನಿಮಗೆ ಯಾವ್ದು ಇಷ್ಟ ಆದ್ರೆ ಅದನ್ನ ನೀವು ತಗೋಬಹುದು. ಎರಡರಲ್ಲೂ ಕೂಡ ನಿಮಗೆ Full HD+ ಡಿಸ್ಪ್ಲೇ ಇರುತ್ತೆ, 120Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. Snapdragon 7S Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಎರಡರಲ್ಲೂ ಕೂಡ ನಿಮಗೆ ಸೇಮ್ ಪ್ರೊಸೆಸರ್ ಇರುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ Realme 13 Pro Plus ಅಲ್ಲಿ ನಿಮಗೆ ಮೇನ್ ಕ್ಯಾಮ್ರಾ 50MP ಇರುತ್ತೆ, Sony LYT 701 ಈ ಒಂದು ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಒಂದು ಸೆನ್ಸರ್ ಯೂಸ್ ಮಾಡ್ತಾ ಇರೋದು, ತುಂಬಾ ಒಳ್ಳೆ ಸೆನ್ಸರ್ ಅಂತಾನೆ ಹೇಳ್ಬೋದು. ಸೆಕೆಂಡರಿ ಕ್ಯಾಮ್ರಾನು ಕೂಡ ನಿಮಗೆ 50MP ಇರುತ್ತೆ, ಥರ್ಡ್ ಕ್ಯಾಮ್ರಾ 8MP ವೈಡ್ ಆಂಗಲ್ ಸೆನ್ಸರ್. ಇನ್ನ 50 Pro ಅಲ್ಲಿ ನೋಡ್ಕೊಂಡ್ರೆ 50MP ಮೇನ್ ಕ್ಯಾಮ್ರಾ ಇರುತ್ತೆ, 8MP ಹಾಗೆ ಬಂದ್ಬಿಟ್ಟು 2MP ಇರುತ್ತೆ. ಎರಡರಲ್ಲೂ ಕೂಡ ನಿಮಗೆ ಫ್ರಂಟ್ ಕ್ಯಾಮ್ರಾ 32MP ಇರುತ್ತೆ, 5200mAh ಬ್ಯಾಟರಿ ಇರುತ್ತೆ, 80W ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, Realme 13 Pro Plus ಅಲ್ಲಿ ನಿಮಗೆ 30,000 ಸ್ಟಾರ್ಟ್ ಆಗುತ್ತೆ, Realme 13 Pro ನಿಮಗೆ 24,000 ಸ್ಟಾರ್ಟ್ ಆಗುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 25,000 ಈ ಒಂದು ಮೊಬೈಲ್ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. 20,000 ದಾಟಿದ್ರೆ ನಮಗೆ ಪ್ರೊಸೆಸರ್ ಒಂದ್ ಸ್ವಲ್ಪ ವೀಕ್ ಆಗುತ್ತೆ. Snapdragon 7S Gen 2 ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ MediaTek Dimensity 7200 ಪ್ರೊಸೆಸರ್ ಏನಿದಲ್ಲ ಅದಕ್ಕೆ ಈಕ್ವಲ್ ಅಂತಾನೆ ಹೇಳ್ಬೋದು. ಬೆಟರ್ ಇವರು 25,000 ದಾಟ್ತಲ್ಲ, ಬೆಟರ್ ಇವರು Snapdragon 7 Gen 3 ಪ್ರೊಸೆಸರ್ ಆದ್ರೂ ಯೂಸ್ ಮಾಡ್ಬೋದಿತ್ತು, ಇನ್ನ ಒಂದ್ ಸ್ವಲ್ಪ ಬೆಟರ್ ಆಗಿರ್ತಾ ಇತ್ತು. ಪ್ರೊಸೆಸರ್ ಒಂದ್ ಸ್ವಲ್ಪ ವೀಕ್ ಆಯ್ತು ಅಂತಾನೆ ಹೇಳ್ಬೋದು. ಇದೊಂದೇ ಮೈನಸ್, ಇನ್ನೆಲ್ಲಾನು ಕೂಡ ಪ್ಲಸ್ ಇದೆ. ಹಾಗೆ ಬಂದ್ಬಿಟ್ಟು ಇದೇ ಲಾಂಚ್ ಇವೆಂಟ್ ಅಲ್ಲಿ Realme Watch S2 ಕೂಡ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ನೋಡ್ಕೊಂಡ್ರೆ 4,500 ಇಟ್ಟಿದ್ದಾರೆ. ಈ ಒಂದು ವಾಚ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, AI ಫೀಚರ್ಸ್ ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಒಂದು ಬಡ್ಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. ಈ ಬಡ್ಸ್ ಹತ್ರ 2,100 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಓವರ್ಆಲ್ ಆಗಿ ನೋಡ್ಕೊಂಡ್ರೆ ಒಳ್ಳೆ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಮೊಬೈಲ್ ಅಲ್ಲಿ ನನಗೆ ಮೈನಸ್ ಏನ್ ಅನ್ನಿಸ್ತು ಅಂದ್ರೆ ಪ್ರೊಸೆಸರ್ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇನ್ನೆಲ್ಲ ನೋಡ್ಕೊಂಡ್ರೆ ಕ್ಯಾಮ್ರಾ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು ಡಿಸೈನ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಆಲ್ ರೌಂಡರ್ ಮೊಬೈಲ್. ಯಾರಾದ್ರೂ 25,000 ಪ್ರೈಸ್ ರೇಂಜ್ ಅಲ್ಲಿ ಒಂದ್ ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.